ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ ಈ ದಿವಸ ದೇವರ ವಾಕ್ಯದ ಸತ್ಯಗಳನ್ನು ಅಧ್ಯಯನ ಮಾಡುವ ಮೊದಲು ನಮ್ಮ ತಲೆಗಳನ್ನು ಭಾಗಿಸಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ ನೀನು ನಮಗೆ ಕೊಟ್ಟಂತ ನಿನ್ನ ಜೀವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವಂತೆ ನಾವು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹ ಮಾಡು ಈ ದಿವಸ ನಾವು ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಆಲೋಚನೆ ಮಾಡುವಾಗ ನೀ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸೆಂದು ಪ್ರಾರ್ಥಿಸ್ತೇವೆ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಆಮೇನ್ ನಾವು ಕಳೆದ ವಾರ ಹಳೆ ಒಡಂಬಡಿಕೆಯ ಒಂದು ಉದಾಹರಣೆ ಅದನ್ನು ಸವಿಸ್ತಾರವಾಗಿ ನೋಡಿದೆವು ಅರಸನಾದಂಥ ಮನಸ್ಸೆ ಅರಸನಾದಂಥ ಮನಸ್ಸೆ ಅವನ ಆಡಳಿತದಲ್ಲಿ ಎಷ್ಟು ಕೆಟ್ಟವನಾಗಿ ಆತನು ಜೀವನ ಮಾಡಿದನು ಆತನ ಜೀವನದ ಕೊನೆಯ ಭಾಗದಲ್ಲಿ ಆತನು ನಿಜವಾಗಿಯೂ ಕೂಡ ತನ್ನ ಪಾಪಗಳಿಗಾಗಿ ಮಾನಸಾಂತರ ಪಟ್ಟನು ಎಂಬುವಂಥ ಒಂದು ಚರಿತ್ರೆ ದೇವರ ವಾಕ್ಯದಲ್ಲಿ ನಮಗೆ ಬಹಳ ಸಂಕ್ಷಿಪ್ತವಾಗಿ ಸಿಗ್ತದೆ ಆದರೆ ಮನಸ್ಸೆ ಅವನ ಜೀವನದಲ್ಲಿ ಬದಲಾವಣೆ ಹೊಂದಿದಾಗ ಹೌದು ದೇವರು ಆತನನ್ನು ಆಶೀರ್ವಾದ ಮಾಡಿದ ನನ್ನ ಪ್ರಿಯ ಸ್ನೇಹಿತರೆ ಈ ದಿವಸದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲ್ರ ಕೃತ್ಯಗಳ ಪುಸ್ತಕ ನಾವು ಆ ವಾಕ್ಯದಿಂದ ನಾವು ಅನೇಕ ಭಾಗಗಳನ್ನು ನಾವು ನೋಡಲಿಕ್ಕಿದ್ದೇವೆ ತಾರ್ಸದಲ್ಲಿ ಹುಟ್ಟಿದಂಥ ಸೌಲನೆಂಬ ಒಬ್ಬ ವ್ಯಕ್ತಿಯ ಕುರಿತು ನಾವು ಆಲೋಚನೆ ಮಾಡೋಣ ನಾವು ಈ ತಾರ್ಸದ ಸೌಲನ ಕುರಿತಾಗಿ ನಾವು ನೋಡುವಾಗ ಈ ವ್ಯಕ್ತಿ ಯಾರು ನಾವು ಇವನ ಕುರಿತಾಗಿ ಕೆಲವು ವಿಷಯಗಳನ್ನು ನಾವು ದೇವರ ವಾಕ್ಯ ನಮ್ಮ ಮುಂದಕ್ಕೆ ತರುವಂತಹದ್ದನ್ನು ನಾವು ನೋಡ್ತೇವೆ ನಾವು ಸಾಲ್ ಆಫ್ ಥಾರ್ಸ್ ಇ ನೋ ಹಿ ವಾಸ್ ಎ ಮ್ಯಾನ್ ಹೂ ವಾಸ್ ಎಟ್ ವಾರ್ ವಿತ್ ದ ಚರ್ಚ್ ಆಫ್ ಗಾಡ್ ದೇವರ ಸಭೆಯ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ಹೇಳಬಹುದು ನೋಡ್ರಿ ನಾವು ಇವನ ಚರಿತ್ರೆ ಎಲ್ಲಿ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ಅಪೋಸ್ತಲ್ ಕೃತ್ಯಗಳ ಪುಸ್ತಕಕ್ಕೆ ನಾವು ಬರುವಾಗ ಏಳನೇ ಅಧ್ಯಾಯದಲ್ಲಿ ಆ ನಾವಲ್ಲಿ ನಡೆದಂಥ ಒಂದು ಘಟನೆ ನಮ್ಮ ಗಮನಕ್ಕೆ ಬರ್ತದೆ ಅಲ್ಲಿ ದೇವರ ದಾಸನಾದಂಥ ಸ್ತೆಫನನ ಕುರಿತಾಗಿ ನಾವು ನೋಡ್ತೇವೆ ಸ್ಟೇಫನನು ಅವನು ಕರ್ತನಾದಂಥ ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತವಾಗಿ ಆತನನ್ನು ಅಲ್ಲಿದ್ದಂಥ ಜನರು ಅವರು ಕೊಂದು ಹಾಕಿದರು ಎಂಬುದಾಗಿ ನಾವು ನೋಡ್ತೇವೆ ನಾವು ದೇವರ ವಾಕ್ಯವನ್ನು ನಾವು ನೋಡುವಾಗ ಐವತ್ತೊಂದನೆಯ ವಚನದಲ್ಲಿ ಏಳನೇ ಅಧ್ಯಾಯ ಕೃತಿಯ ಏಳನೇ ಅಧ್ಯಾಯ ಐವತ್ತ ಒಂದನೆಯ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ ನಾವು ಚಂಡಿಗಳೇ ಮನಃಶುದ್ಧಿ ಶುದ್ಧಿ ಇಲ್ಲದವರೇ ನಿಮ್ಮ ಪಿತೃಗಳು ಹೇವು ಹಾಗೆ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳು ಹಿಂಸೆ ಪಡಿಸಿದವರು ಯಾರಿದ್ದಾರೆ ಅವರು ಆ ನೀತಿ ಸ್ವರೂಪನ ಆಗಮನದ ವಿಷಯದಲ್ಲಿ ಮುಂತಿಳಿಸಿದವರನ್ನು ಕೊಂದರು ನೀವು ಈಗ ಆತನನ್ನು ಹಿಡುಕೊಟ್ಟು ಕೊಂದವರಾಗಿದ್ದೀರಿ ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರಾದರು ಅದನ್ನು ಅನುಸರಿಸುವುದಿಲ್ಲ ಎಂದು ಹೇಳಿದನು ನನ್ನ ಪ್ರಿಯರೇ ಈ ಹೇಳಿದಂಥ ಆ ಮಾ ಆ ವ್ಯಕ್ತಿ ಯಾರಿದು ಆ ವ್ಯಕ್ತಿ ಸ್ಟೇಫನ ನೋಡ್ರಿ ಎಷ್ಟು ಧೈರ್ಯವಾಗಿ ಬಲವಾಗಿ ಸ್ತೆಫನನ್ನು ಸಾಕ್ಷಿ ಕೊಟ್ಟ ನಾವು ಸತ್ಯವೇದವನ್ನು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯಲ್ಲಾಗ್ಲಿ ದೇವರ ವಾಕ್ಯದ ಸತ್ಯವನ್ನು ಇದ್ದಕ್ಕಿದ್ದ ಹಾಗೆ ಗಂಟಾಘೋಷವಾಗಿ ಬೋಧಿಸಿದಂಥ ಯಾರನ್ನು ಕೂಡ ಜನರು ಬಿಡಲಿಲ್ಲಂತೆ ಹಳೆ ಒಡಂಬಡಿಕೆಯಲ್ಲಿ ಅದನ್ನೇ ನಾವು ನೋಡುವಂಥದ್ದು ಸ್ಟೇಫನ್ ಹೇಳ್ತಾ ಇದ್ದಾನೆ ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳು ಹಿಂಸೆ ಪಡಿಸದವರು ಯಾರಿದ್ದಾರೆ ಏನಪ್ಪ ನಿಮ್ಮ ಪಿತೃಗಳು ಇಷ್ಟೆಲ್ಲ ವಾಕ್ಯ ಗೊತ್ತಿದ್ದವರು ಹಾ ಸತ್ಯವೇದವರ ಕೈಯಲ್ಲಿತ್ತು ಯಹುದ್ಯರು ಅವರ ಕೈಗೆ ದೇವರು ತನ್ನ ವಾಕ್ಯವನ್ನು ಕೊಟ್ಟಿದ್ದ ಮೋಶೆಯ ಗ್ರಂಥ ಅವರ ಕೈಯಲ್ಲಿತ್ತು ಆದರೆ ಅವರು ಮಾಡಿದ ಕೆಲಸ ಏನು ದೇವರು ಕಳಿಸಿಕೊಟ್ಟಂಥ ಪ್ರವಾದಿಗಳಲ್ಲಿ ಒಬ್ಬರನ್ನು ಬಿಡಲಿಲ್ಲ ಆ ಒಬ್ಬ ಪ್ರವಾದಿಯನ್ನು ಕೂಡ ಹಿಂಸೆ ಮಾಡುವುದರಲ್ಲಿ ಅವರು ಬಿಡಲಿಲ್ಲ ಅವರಲ್ಲಿ ಏನು ಮಾಡಿದರಂತೆ ಅವರು ಪಿತೃಗಳನ್ನು ಅವರು ಹಿಂಸೆ ಮಾಡಿದರು ಅಷ್ಟು ಮಾತ್ರ ಅಲ್ಲ ಅವರನ್ನು ಕೊಂದೇ ಹಾಕಿದರು ನೋಡ್ರಿ ದೇವರ ಸೇವೆ ಮಾಡುವಂತಹದ್ದು ಸುಲಭ ಅಲ್ಲ ಜನರನ್ನು ಮೆಚ್ಚಿಸುವಂತ ರೀತಿಯಲ್ಲಿ ಸಂದೇಶ ಕೊಡುವುದು ಬಹಳ ಸುಲಭ ಜನರಿಗೆ ಸಂತೃಪ್ತಿ ಆಗುವಂಥ ರೀತಿಯಲ್ಲಿ ಅವರಿಗೆ ಸೊಗಸಾದಂಥ ಒಂದು ವಾಕ್ಯವನ್ನು ಹೇಳುವಂತಹದ್ದು ಅದು ಬಹಳ ಸುಲಭ ಆದರೆ ದೇವರ ವಾಕ್ಯದ ಸತ್ಯವನ್ನು ಇದ್ದಕ್ಕಿದ್ದಂತೆ ನುಡಿಯುವುದು ದಟ್ ಈಸ್ ನಾಟ್ ಪ್ಯಾಲೆಟೇಬಲ್ ಫಾರ್ ದ ಕಾಮನ್ ಮ್ಯಾನ್ ಅದು ಸಾಮಾನ್ಯವಾಗಿ ಅನೇಕರಿಗೆ ಅದು ಇಷ್ಟವಲ್ಲ ಯಾರಿಗೆ ಇಷ್ಟ ಇಲ್ಲ ಅನ್ಯರು ಬಿಟ್ಟು ಬಿಡೋಣ ಸತ್ಯವೇದ ಗೊತ್ತುಂಟಂತ ಹೇಳುವವರಿಗೆ ಇಷ್ಟ ಇಲ್ಲ ಯಹುದ್ಯರಿಗೆ ಅವರಿಗೆ ಧರ್ಮಶಾಸ್ತ್ರವರ ಕೈಯಲ್ಲಿತ್ತು ಆ ಧರ್ಮಶಾಸ್ತ್ರದ ವಿಷಯಗಳನ್ನು ಅವರು ಮೀರಿ ನಡೆದಾಗ ದೇವರು ನೇಮಕ ಮಾಡಿದಂಥ ಪ್ರವಾದಿಗಳ ಮಾತುಗಳನ್ನು ಅವರು ಕೇಳಲಿಲ್ಲ ನನ್ನ ಪ್ರಿಯರು ಈ ದಿವಸದಲ್ಲಿ ಏನು ನಡೀತಾ ಉಂಟು ಹೇಳ್ರಿ ಈ ದಿವಸದಲ್ಲಿಯೂ ಕೂಡ ಇದನ್ನು ನಡೆಯುವಂತಹದ್ದೇನು ವ್ಯತ್ಯಾಸವಾಗಿಲ್ಲ ದೇವರ ವಾಕ್ಯವನ್ನು ನೇರವಾಗಿ ಖಂಡ ತುಂಡವಾಗಿ ನುಡಿಯುವಂಥ ಯಾವ ದೇವರ ಸೇವಕನನ್ನು ಈ ದಿವಸದಲ್ಲಿ ಜನರು ಬಿಟ್ಟಿದ್ದಾರೆ ಹೇಳ್ರಿ ಯಾರನ್ನು ಕೂಡ ಬಿಟ್ಟಿಲ್ಲ ಯಾರನ್ನೂ ಕೂಡ ಬಿಟ್ಟಿಲ್ಲ ಎಲ್ಲ ಬಿಟ್ಟು ಕ್ರೈಸ್ತ ಸಭೆಯಲ್ಲಿ ಕ್ರೈಸ್ತರು ಅಂತ ಹೇಳುವವರೇ ಬಿಟ್ಟಿಲ್ಲ ಓ ಇವರು ಬಹಳ ನೇರವಾಗಿ ಮಾತಾಡುವಂಥವರು ಇವರು ಸತ್ಯವೇದವನ್ನು ನೇರವಾಗಿ ಹೇಳ್ತಾರೆ ಮತ್ತೆ ಹೆಂಗೆ ಹೇಳಬೇಕಪ್ಪ ಬೆಳಕನ್ನು ಬೆಳಕು ಅಂತ ಹೇಳದೆ ಇನ್ಯಾವುದೋ ರೀತಿಯಲ್ಲಿ ನಾವು ಹೇಳಬೇಕು ಕತ್ತಲೆಯನ್ನು ಕತ್ತಲೆ ಎಂದು ಹೇಳದೆ ಅದಕ್ಕಿನ್ನೇನೋ ಒಂದು ಅರ್ಥವನ್ನು ಕೊಟ್ಟು ಹೇಳಬೇಕು ಅದು ಅವರ ಅರ್ಥ ಇವರು ಕತ್ತಲೆಯನ್ನು ಕತ್ತಲೆ ಅಂತ ಹೇಳ್ಬಿಡ್ತಾರೆ ಇದ್ದದನ್ನು ಇದ್ದ ಹಾಗೆ ಹೇಳಿಬಿಡ್ತಾರೆ ಇವರನ್ನು ಬಿಡಬಾರ್ದು ಇವರನ್ನು ಪ್ರಸಂಗ ಮಾಡಲಿಕ್ಕೆ ಬಿಡಬಾರ್ದು ಇವರಿಗೆ ವಾಕ್ಯ ಬೋಧನೆ ಮಾಡಲಿಕ್ಕೆ ಬಿಡಬಾರ್ದು ನನ್ನ ಪ್ರಿಯರೇ ಸ್ಟೇಫನನು ಇವಾಗ ಮಾತನಾಡ್ತಾ ಇದ್ದಾನೆ ಸ್ತೇಪನನು ಹೇಳಿದಂಥ ಮಾತುಗಳನ್ನು ಗಮನಿಸಿರಿ ಆ ನೀವು ಯಾರು ನೀವು ಗೊತ್ತುಂಟ ಹ ಅವನಿಗೆ ಒಂದು ಹೆಸರೇ ಕೊಟ್ಟು ಬಿಟ್ಟ ಚಂಡಿಗಳು ನೀವು ಅಂತೇಳಿ ಅವನ ಧೈರ್ಯ ಎಷ್ಟು ಸಾಕು ನೋಡ್ರಿ ಚಂಡಿಗಳು ನೀವು ಮನಶುದ್ಧಿ ಶುದ್ಧಿ ಇಲ್ಲದವರು ನಿಮ್ಮ ಪಿತೃಗಳು ಹೇಗೋ ಹಾಗೆ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರು ನನ್ನ ಪ್ರಿಯರಿ ಈ ದಿವಸದಲ್ಲಿ ಇದು ಸತ್ಯ ಹೌದಾ ಅಲ್ವಾ ಈ ದಿವಸದಲ್ಲಿ ನಮ್ಮ ಮಧ್ಯದಲ್ಲಿ ನಾವು ದೇವರ ಪವಿತ್ರಾತ್ಮನನ್ನು ಅಂಗೀಕಾರ ಮಾಡುವ ಬದಲು ಆತನನ್ನು ಎದುರಿಸುವ ಜನಾಂಗದವರಾಗಿದ್ದೇವೆ ಕ್ರೈಸ್ತರೆಂಬುದಾಗಿ ಹೇಳುವಂತವರು ಇದನ್ನು ಮಾಡ್ತಾ ಇದ್ದಾರೆ ಆಮೇಲೆ ಮುಂದಕ್ಕೆ ನೋಡ್ರಿ ಐವತ್ತೆರಡನೇ ವಚನ ಪ್ರವಾದಿಗಳಲ್ಲಿ ನಿಮ್ಮ ಪಿತೃಗಳು ಹಿಂಸೆ ಪಡಿಸಿದವರು ಯಾರಿದ್ದಾರೆ ಯಾರಿದ್ದಾರೆ ಅವರು ಆ ನೀತಿ ಸ್ವರೂಪದ ಆಗಮನದ ವಿಷಯದಲ್ಲಿ ಮುಂತಳಿಸಿದವರನ್ನು ಕೊಂದರು ನೀವು ಈಗ ಆತನನ್ನು ಹಿಡುಕೊಟ್ಟು ಕೊಂದವರು ನೀವೇನ್ ಮಾಡಿದ್ರಿ ಈಗ ಬರಬೇಕಾಗಿದ್ದಂಥ ರಕ್ಷಕನಾದ ಯೇಸುವನ್ನು ನೀವು ಕೊಂದಾಕಿದರೆ ಈಗ ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರು ನೀವು ಯಾರು ಅನ್ಯರಲ್ಲ ನೀವು ನೀವು ಯಾರು ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು ನೀವು ಹೊಂದಿದವರು ಆದರದ ನೀವು ಅನುಸರಿಸುವುದಿಲ್ಲ ವಾಟ್ ಎ ಡೈರೆಕ್ಟ್ ಮೆಸೇಜ್ ಯು ಡು ನಾಟ್ ಫಾಲೋ ದ ಸ್ಟ್ರಚರ್ಸ್ ಯು ಡು ನಾಟ್ ಫಾಲೋ ದ ವರ್ಡ್ ಆಫ್ ಗಾಡ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಟ್ರೂತ್ ಆ್ಯಂಡ್ ಯು ಡೋಂಟ್ ವಾಂಟ್ ಟು ಫಾಲೋ ದ ಟ್ರೂತ್ ಸತ್ಯವನ್ನು ನೀವು ಹಿಂಬಾಲಿಸುವುದಕ್ಕೆ ನಿಮಗೆ ಮನಸ್ಸಿಲ್ಲ ಇಷ್ಟು ಹೇಳುವಾಗ ಈ ಸತ್ಯವನ್ನು ಕೇಳಿದಂಥ ಜನರ ಪ್ರತಿಕ್ರಿಯೆ ಹೇಗಿತ್ತಂತೆ ಐವತ್ನಾಲ್ಕನೇ ವಚನ ನೋಡಿ ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು ಅವನ ಮೇಲೆ ಹಲ್ಲು ಕಡಿದರು ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಏಸುವನ್ನು ಕಂಡು ಒಡೆ ಬ್ಯೂಟಿಫುಲ್ ಟೆಸ್ಟಿ ಮನಿ ಸ್ಟೇಫಾನನು ಈವಾಗ ಪರಲೋಕದಲ್ಲಿರತಕ್ಕಂಥ ಕ್ರಿಸ್ತನ ದರ್ಶನ ಮನಿಗಾಯಿತು ಇಂಥ ಒಂದು ಹಿನ್ನೆಲೆಯಲ್ಲಿ ಸ್ತೇಫನನ್ನು ಹೇಳುವಂತ ಈಗೋ ಆಕಾಶವು ತರದಿರುವುದನ್ನು ಮನುಷ್ಯ ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು ಆದರೆ ಅವರು ಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸಿದರು ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವ್ವನಸ್ತನ ಕಾಲುಗಳ ಬಳಿಯಲ್ಲಿ ಇಟ್ಟ ನಾವು ಇಲ್ಲಿ ಯಾರ ಕುರಿತು ನೋಡ್ತೇವೆ ತಾರ್ಸದ ಸೌಲನ ಕುರಿತು ನೋಡ್ತೇವೆ ಇವನ ಚರಿತ್ರೆ ಪ್ರಾರಂಭ ಆಗುವುದು ಇಲ್ಲಿ ನೋಡ್ರಿ ಒಬ್ಬ ಕ್ರೈಸ್ತ ಭಕ್ತನನ್ನು ಹಿಂಸೆ ಪಡಿಸುವ ವೇಳೆಯಲ್ಲೇ ಹಿಂಸೆ ಪಡಿಸುವವರ ಜೊತೆಯಲ್ಲಿ ಸೇರಿಕೊಂಡಂತ ಒಬ್ಬ ವ್ಯಕ್ತಿ ಯವನಸ್ಥನಾದ ಸೌಲ ಚೆನ್ನಾಗಿದ್ದಲ್ಲ ಇವನ ಚರಿತ್ರೆ ಹೇಗೆ ಪ್ರಾರಂಭ ಆಗ್ತದೆ ಅಂತ ನೋಡ್ರಿ ಅವರು ಸ್ಟೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೆಂದು ಪ್ರಾರ್ಥಿಸಿ ಮೊಣಕಾಲೂರಿ ಕರ್ತನೇ ಈ ಪಾಪುವನವರ ಮೇಲೆ ಹೊರಿಸಬೇಡ ಎಂದು ಮಹಾಶಬ್ಧದಿಂದ ಕೂಗಿದನು ಇದನ್ನು ಹೇಳಿ ನಿದ್ರೆ ಹೋದನು ದ ಗ್ರೇಟ್ ಸರ್ವೆಂಟ್ ಆಫ್ ಗಾಡ್ ಸ್ಟೀಫನ್ ಹೀಸ್ ಸ್ಲೆಪ್ಟ್ ಇನ್ ದ ಲಾರ್ಡ್ ಆತನು ಕರ್ತನಲ್ಲಿ ನಿದ್ರಿಸಿದನು ಅಥವಾ ಈ ಜನರು ಅವರನ್ನು ಕೊಂದೇ ಹಾಕಿದರು ನನ್ನ ಪ್ರಿಯರೇ ನಿಜವಾದಂಥ ದೇವರ ಸೇವಕರಿಗೆ ನಾನು ಒಂದು ಮಾತು ಹೇಳ್ತೇನೆ ಈ ಲೋಕದಲ್ಲಿ ಖಂಡಿತ ಅವರಿಗೆ ಸ್ಥಾನಮಾನ ಗೌರವ ಇಲ್ಲವೇ ಇಲ್ಲ ಅವರನ್ನು ಯಾವಾಗ ಕೊಲ್ಬೇಕಂತೇಳಿಯಾ ಕಾಯ್ತಾನೆ ಅವರನ್ನು ಯಾವಾಗ ಹಾಳು ಮಾಡಬೇಕೆಂಬುದಾಗಿಯೇ ಕಾಯ್ತಾನೆ ಅವರನ್ನು ಯಾವಾಗ ನಾಶನ ಮಾಡಬೇಕೆಂಬುದಾಗಿಯೇ ಕಾಯ್ತಾನೆ ಅನೇಕ ಸಾರಿ ಈ ವಿರೋಧ ಪ್ರಾರಂಭ ಆಗುವುದು ಅನ್ಯರಿಂದ ಸಹ ಅಲ್ಲ ಸತ್ಯವೇದ ಗೊತ್ತುಂಟಂತ ಹೇಳುವವರಿಂದ ಸತ್ಯವೇದ ಗೊತ್ತುಂಟು ಅಂತ ಹೇಳುವವರಿಂದ ಸ್ಟೇಫನನಿಗೆ ವಿರೋಧ ಉಂಟಾದದ್ದು ಎಲ್ಲಿಂದ ಸತ್ಯವೇದ ಇಲ್ಲದಂತ ಅನ್ಯರಿಂದ ಅಲ್ಲ ಯಾರಿಗೆ ದೇವರ ವಾಕ್ಯ ಕೊಡಲ್ಪಟ್ಟಿತೋ ಯಾರ ಕೈಗೆ ಮೋಶೆಯ ಗ್ರಂಥಗಳು ಕೊಡಲ್ಪಟ್ಟಿತೋ ಯಾರಿಗೆ ದೇವರ ಪರಲೋಕದ ದೇವರ ಆ ಒಂದು ಸತ್ಯಗಳು ಕೊಡಲ್ಪಟ್ಟಿತೋ ಅಂತ ಜನರು ಬಹಳ ವಿಚಿತ್ರ ಆದರೂ ಸತ್ಯ ಹೈಲಿ ಸರ್ಪ್ರೈಸಿಂಗ್ ಎಟ್ ಇಟ್ ಈಸ್ ಟ್ರೂ ಅಂಡ್ ಇಟ್ ಇಸ್ ದ ಫ್ಯಾಕ್ಟ್ ಈವನ್ ಟುಡೇ ಇದು ನಿಜವಾದಂತ ಸತ್ಯ ಈಗಲೂ ಕೂಡ ನನ್ನ ಪ್ರಿಯರೇ ಆದುದರಿಂದ ಕರ್ತನ ಸೇವೆ ಮಾಡುವಂತ ಯಾರ ವ್ಯಕ್ತಿಗಳೇ ಆಗಲಿ ನಾವು ನಿರಾಶರಾಗದಿರೋಣ ದೇವರ ವಾಕ್ಯದ ಸತ್ಯಕ್ಕಾಗಿ ನಾವು ನಿಲ್ಲೋಣ ದೇವರ ಸತ್ಯವನ್ನು ಪ್ರತಿಸ್ ಪ್ರತಿಪಾದಿಸೋಣ ದೇವರ ವಾಕ್ಯದ ಸತ್ಯಗಳಿಗೋಸ್ಕರವಾಗಿ ನಾವು ನಿಂತು ವಾಕ್ಯವನ್ನು ಬೋಧಿಸೋಣ ನಮ್ಮನ್ನು ಕೊಲೆ ಮಾಡ್ತಾರ ನಮಗೆ ಅವಮಾನ ಮಾಡ್ತಾರ ಅಥವಾ ನಮಗಿನ್ನೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲರಿ ಆದರೆ ನಾವು ಕರ್ತನಲ್ಲಿ ನಿದ್ರಿಸುವಂಥ ಕಾಲ ಉಂಟು ನನ್ನ ಪ್ರಿಯರೇ ನಮ್ಮ ಜೀವನದಲ್ಲಿ ನಾವು ಕರ್ತನಿಗೋಸ್ಕರವಾಗಿ ಈ ಲೋಕದಲ್ಲಿ ನಮ್ಮ ಪ್ರಾಣವನ್ನು ಬಿಟ್ಟರೆ ಅದು ಎಷ್ಟು ಗಮ್ಯ ಅಗಮ್ಯವಾದದ್ದು ಇವಾಗ ಸ್ಟೇಫನನು ದೇವರ ಮನುಷ್ಯನಾದಂತಹ ಸ್ಟೇಫನನ್ ಆತನು ಕ್ರಿಸ್ತನಲ್ಲಿ ನಿದ್ರೆ ಹೋದನು ಮತ್ತು ಎಂಟನೇ ಅಧ್ಯಾಯಕ್ಕೆ ಬರುವಾಗ ಈ ಯವನಸ್ಥನಾದ ಸೌಲನ ಕುರಿತು ಎರಡನೇ ಹೇಳಿಕೆಯಲ್ಲಿ ಉಂಟು ದ ಸೆಕೆಂಡ್ ಸ್ಟೇಟ್ಮೆಂಟ್ ಅಬೌಟ್ ಸಾಲ್ ಇವನು ಏನ್ ಮಾಡಿದಂತೆ ಇವರನ್ನು ಕೊಲ್ಲುವುದಕ್ಕೆ ತಯಾರು ಮಾಡ್ತಿದ್ದಂಥವರ ಬಟ್ಟೆ ಬರೆಗಳನ್ನು ಕಾಪಾಡಿದ್ದು ಮಾತ್ರ ಅಲ್ಲ ನಾನು ಎಷ್ಟೋ ಸಾರಿ ನಾನು ನೋಡುವುದುಂಟು ನಾವು ಸಮುದ್ರದ ದಡ ತೀರಕ್ಕೆ ನಾವು ಹೋಗ್ತೇವೆ ಹೋಗುವಾಗ ಕೆಲವರು ನೀರುಗಿಳಿಬೇಕೆಂಬುದಾಗಿ ಹೇಳುವಾಗ ಅವರ ಬಟ್ಟೆಯನ್ನು ಒಂದು ವೇಳೆ ಸಮುದ್ರ ತೀರದಲ್ಲಿ ಕೂತ್ಕೊಂಡವರ ಹತ್ರ ನೋಡಿ ನಮ್ಮ ಬಟ್ಟೆಯನ್ನು ಸ್ವಲ್ಪ ನೋಡ್ಕೊಳ್ಳ್ರಿ ಎಂಬುದಾಗಿ ಬಿಟ್ಟು ಹೋಗುವುದುಂಟು ಇವಾಗ ಇಲ್ಲಿಯ ಜನರು ಸಮುದ್ರ ಕಿನಾರೆಯಲ್ಲಿ ಇರಲಿಲ್ಲ ಆದರೆ ಸೇಫನನ್ನು ಕೊಲ್ಲುವುದಕ್ಕಾಗಿ ಬಹುಶಃ ಅವರಿಗೆ ಅವರ ಅವರ ಮೈ ಮೇಲಿದ್ದಂಥ ಬಟ್ಟೆಗಳು ಸ್ವಲ್ಪ ಅಡ್ಡಿಯಾಗಿದ್ದಿರಬೇಕು ಅವರ ಜಿದ್ದ ಜಿದ್ದು ಮಾಡಲಿಕ್ಕೆ ಹೊಡೀಲಿಕ್ಕೆ ಅವರ ಕಿತಾಪತಿ ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗಿದ್ದಿರಬೇಕು ಬಟ್ಟೆ ಎಲ್ಲ ತೆಗೆದ್ರು ಬಹುಶಃ ಬಟ್ಟೆ ತೆಗೆದಾಗ ಇನ್ನು ಬಟ್ಟೆಯನ್ನು ಯಾರು ನೋಡಿಕೊಳ್ಬೇಕಲ್ಲ ಅದಕ್ಕೋಸ್ಕರವಾಗಿ ಸವಲನನ್ನು ನೇಮಕ ಮಾಡಿದರು ಯವನಸ್ಥ ನೋಡಪ್ಪ ಸೌಲನೆ ನಾವು ಈ ಕೆಲಸದಲ್ಲಿ ಈ ಕಿತಾಪತಿಯಲ್ಲಿ ನಾವು ಇದ್ದೇವೆ ನಮ್ಮ ಬಟ್ಟೆಯಲ್ಲಿ ನೋಡ್ಕೊಪ್ಪ ಬೊಬ್ಬೆ ಹಾಕ್ತಾ ಇದ್ದಾರೆ ಕಿರ್ಚಾಡ್ತಾ ಇದ್ದಾರೆ ಇದನ್ನು ಯಾರು ಕೇಳಿದ ಸೌಲನು ಕೇಳಿದ ಸೌಲನು ಇದನ್ನು ಕೇಳುವಾಗ ಎಂಟನೇ ಅಧ್ಯಾಯಕ್ಕೆ ಬರುವಾಗ ನಾವು ಏನು ನೋಡ್ತೇವೆ ಸ್ಟೇಫನನು ಅವನು ನಿದ್ರೆ ಹೋದಂತೆ ಆದರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ವರ್ಸ್ ಯು ವಾಟ್ ಇಟ್ ಚಾಪ್ಟರ್ ವರ್ಸ್ ಸೈಸ್ ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದ ಎಂಥ ಒಂದು ದುಃಖಕರವಾದಂಥ ಒಂದು ಹಿನ್ನೆಲೆ ಅಂತ ಅರ್ಥ ಮಾಡಿ ಯಾರಾದರೂ ಅನ್ಯಾಯವಾಗಿ ಒಬ್ಬನಿಗೆ ಹೊಡೆದು ಬಡ್ದು ಕೊಂದರೆ ನಮಗೆ ಅಯ್ಯಯ್ಯೋ ಎಂಥ ಅನ್ಯಾಯಪ್ಪ ಛ ಮಾಡಬೇಡ್ರಿ ಹಾಗೆ ಅಂತೇಳಿ ಹೋಗಿ ನಾವು ಒಂದು ವೇಳೆ ಅವರನ್ನು ತಡೆದೆವು ಆದರೆ ಸೌಲಪ್ಪ ಏನು ಮಾಡದಂತೆ ನೋಡ್ರಿ ನಂಬರ್ ಒನ್ ಹೀ ಕೆಪ್ ದೇರ್ ಕ್ಲೋತ್ಸ್ ನಂಬರ್ ಟೂ ಹೀ ದ ಬೈಬಲ್ ಸೇಸ್ ಹೀ ಅಗ್ರೀಡ್ ಫಾರ್ ದರ್ ಮರ್ಡರ್ ಫಾರ್ ದ ಮರ್ಡರ್ ಆಫ್ ಸ್ಟೀಫನ್ ನನ್ನ ಪ್ರಿಯರೇ ವಾಟ್ ಇಸ್ ಪಾರ್ಟ್ ಆಫ್ ಇಟ್ ವಾಟ್ ಇಸ್ ಸ್ಯಾಡ್ ಪಾರ್ಟ್ ಆಫ್ ಇಟ್ ಆಮೇಲೆ ನೋಡ್ರಿ ಇವನ ಸೌಲನ ಚರಿತ್ರೆ ಬಹಳ ಬಹಳ ವಿಚಿತ್ರವಾಗಿ ಮುಂದುವರಿತದೆ ಆ ದಿವಸದಲ್ಲಿ ಎರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು ಅಪೋಸ್ತಲ್ರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರಿಯ ಸೀಮೆಗಳಲ್ಲಿ ಚದರಿ ಹೋದರು ಭಕ್ತರಾದ ಜನರು ಸ್ಟೆಫನ್ನನ್ನು ಹೂಣಿಟ್ಟು ಬಾನಿಗೋಸ್ಕರ ಬಹಳ ಗೋಳಾಡಿದರು ಆದರೆ ನೋಡ್ರಿ ಮೂರನೇದಾಗಿ ಸೌಲನ ಕಿತಾಪತಿ ಪ್ರಾರಂಭ ಆಯಿತು ಸೌಲನು ಕೇವಲ ಸ್ಟೇಫನನ ಮರಣಕ್ಕೆ ಅವನು ತನ್ನ ಸಮ್ಮತಿಯನ್ನು ಅನ್ನು ಕೊಟ್ಟದ್ದು ಮಾತ್ರ ಅಲ್ಲ ಈ ಸೌಲನು ಈಗ ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು ಹೂವಾ ಸಾಲ್ ನನ್ನ ಪ್ರಿಯರೇ ಸೌಲನ ಚರಿತ್ರೆಯ ಒಂದು ಭಾಗ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಈ ಸೌಲನು ಯಾರಾಗಿದ್ದನು ಈ ಸೌಲನು ಯಾರಾಗಿದ್ದನು ಈ ಸೌಲನು ಅವನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು ಬೈಬಲ್ ಸೇಸ್ ಹಿ ಮೇಡ್ ಹ್ಯಾವಕ್ ಆಫ್ ದ ಚರ್ಚ್ ಹಿ ಮೇಡ್ ದ ಹ್ಯಾವಕ್ ಆಫ್ ದ ಚರ್ಚ್ ನಾಟ್ ಸ್ವಲ್ಪ ಆಲೋಚನೆ ಮಾಡ್ರಿ ಈ ಸೌಲನೊಬ್ಬ ಅನ್ಯನಾಗಿರ್ಲಿಲ್ಲ ಅವನಿಗೆ ಹುದ್ದೆನಾಗಿದ್ದ ಹ್ಮ್ ನೌ ದಿಸ್ ವರ್ಡ್ ಡಿಸ್ಕ್ರೈಬ್ಸ್ ದ ಆಕ್ಟ್ ಆಫ್ ಎ ವೈಲ್ಡ್ ಆನಿಮಲ್ ನನ್ನ ಪ್ರಿಯವೇ ಒಂದು ಕಾಡು ಮೃಗ ಮಾಡುವಂತ ರೀತಿಯ ಒಂದು ಕ್ರಿಯೆ ಹ್ಯಾವಕ್ ಈ ಕಾಡು ಮೃಗಗಳು ಕೆಲವು ಸಾರಿ ಈ ನಾಡಿಗೆ ಬಂದು ಜನರ ಬೆಳೆಗಳನ್ನೆಲ್ಲ ನಾಶ ಮಾಡ್ತದಂತೆ That's the way that Saul is described. He made havoc of the church. Ashtamatra la, he entered the homes of Christians and dragged them out of the out to the prison. Jannranno, ceremony ghar kono dante. Na priya re, munda alucheni Ceremony gharan ಕೊಲೆ ಮಾಡಿದವರನ್ನು ಹಾಕ್ತಾರೆ ದೇಶದಲ್ಲಿರುವಂತಹ ಕಾನೂನಿಗೆ ವಿರುದ್ಧವಾಗಿ ನಡೆದವರನ್ನು ಹಾಕ್ತಾರೆ ಪಾಪಿಗಳನ್ನು ಹಾಕ್ತಾರೆ ಆದರೆ ಬಹಳ ತಮಾಷೆ ದೇವ ಭಕ್ತರಾದಂಥ ಕ್ರಿಸ್ತ ವಿಶ್ವಾಸಿಗಳನ್ನು ಸೌಲನ್ನು ಸೆರೆಮನೆಗೆ ಹಾಕಿದಂತೆ ಚೆನ್ನಾಗಿದೆ ಹಾಗಾದರೆ ಈ ದಿವಸದಲ್ಲಿ ಸೆರೆಮನೆಗೆ ಹೋಗುವವರು ಯಾರು ಕಳ್ಳರಲ್ಲ ಕೊಲೆಗಾರರಲ್ಲ ಮೋಸಗಾರರಲ್ಲ ವಂಚನೆಗಾರರಲ್ಲ ಇನ್ನು ಯಾವ ದುಷ್ಟರು ಕೂಡ ಅಲ್ಲ ದೇ ಆರ್ ದ ಫ್ರೀ ಪೀಪಲ್ ಬಟ್ ಹೂ ವಿಲ್ ಗೋ ಟು ದರ್ಸನ್ ಸೆರೆಮನೆಗೆ ಜೈಲುಗಳಿಗೆ ಹೋಗೋರು ಯಾರಂತೆ ಕ್ರಿಸ್ತನ ಭಕ್ತರು ಜೈಲಿಗೆ ಹೋಗ್ಬೇಕು ಪ್ರಥಮ ಶತಮಾನದಲ್ಲಿ ನಡೆದಂತ ಚರಿತ್ರೆ ದುರಂತದ ಸಂಗತಿಯನ್ನು ವಾಕ್ಯ ನಮ್ಮ ಮುಂದೆ ಹೇಳ್ತಾ ಉಂಟು ಹ್ಮ್ ಅಷ್ಟು ಮಾತ್ರ ಅಲ್ಲ ನಾವು ಇಪ್ಪತ್ತೆರಡನೇ ಅಧ್ಯಾಯಕ್ಕೆ ಅದೇ ಇಪ್ ಕೃತ್ಯಗಳ ಪುಸ್ತಕ ಇಪ್ಪತ್ತ ಎರಡನೇ ಅಧ್ಯಾಯಕ್ಕೆ ಬರುವಾಗ ನೋಡ್ರಿ ಈ ಸೌಲ ಅವನು ಏನು ಮಾಡಿದ ಅಂತ ಹೇಳ್ಕೊಂಡು ಅವನು ತನ್ನ ಸ್ವಂತ ಮಾತುಗಳಲ್ಲೇ ಹೇಳ್ತಾನೆ ನೋಡ್ರಿ ಹಾ ಐದನೇ ವಚನ ಈ ವಿಷಯದಲ್ಲಿ ಮಹಾಯಾಜಕನು ಹಿರಿಯ ಸಭೆಯವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ ಅವರಿಂದಲೇ ನಾನು ದಮಸ್ಕದಲ್ಲಿದ್ದ ಸಹೋದರಿಗೆ ಕಾಗದಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋದವರನ್ನು ಬೇಡಿಗಳಿಂದ ದಂಡನೆಗಾಗಿ ರೂಸಲೇಮಿಗೆ ತರಬೇಕೆಂದು ಹೊರಟೇನು ಈ ಪುಣ್ಯಾತ್ಮ ಕಳ್ಳರನ್ನು ಕೊಲೆ ಮಾಡುವವರನ್ನು ಜೈಲಿಗೆ ಹಾಕ್ಲಿಕ್ಕೆ ಹೋದದ್ದಲ್ಲ ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದಂತ ದೇವಕ್ತರನ್ನು ಜೈಲಿಗೆ ಹಾಕ್ಲಿಕ್ಕೆ ಪರ್ಮಿಷನ್ ಲೆಟರ್ ತಗೊಂಡೆ ಚೆನ್ನಾಗಿದೆ ಅಲ್ಲ

ಎಲ್ಲ ಸಭಾ ನಿನ್ನ ಮೇಲೆ ನಂಬಿಕೆ ಇಟ್ಟವರನ್ನು ನಾನು ಸೆರೆಮನೆಯಲ್ಲಿ ಹಾಕಿಸುತ್ತಾ ಹೊಡಿಸುತ್ತಾ ಇದ್ದನೆಂಬುದಕ್ಕೆ ಅವರೇ ತಿಳಿದಿದ್ದಾರೆ ಬರೀ ಸೆರೆಮನೆಗೆ ಹಾಕಿದ್ದು ಮಾತ್ರ ಅಲ್ಲ ಅವರು ಸೆರೆಮನೆಯಲ್ಲಿ ಸುಮ್ಮನೆ ಇರಬಾರ್ದು ಅವರಿಗೆ ಎಷ್ಟು ಹೊಡಿಲಿಕ್ಕೆ ಆಗ್ತದೆ ಅಷ್ಟು ಹೊಡಿಸಬೇಕು ಅವರಿಗೆ ಎಷ್ಟು ಹೊಡೆತ ಬೀಳ್ಬೇಕು ಅಷ್ಟು ಹೊಡೆತ ಬೀಳಬೇಕು ಹೀ ಬೆಟ್ ದ ಬಿಲೀವರ್ಸ್ ಆಮೇಲೆ ನೋಡ್ರಿ ಅದೇ ಹತ್ತನೇ ವಚನದಲ್ಲಿ ಸ್ವಲ್ಪ ಹಿಂದಕ್ಕೆ ಬರುವಾಗ ಆಗ ನಾನು ಕರ್ತನೆ ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ ನೀನೆದ್ದು ದಮಸ್ಕದೊಳಗೆ ಹೋಗು ಮಾಡುವುದಕ್ಕೆ ನಿನಗೆ ನೇಮಿಸಿರುವುದಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು ನನ್ನ ಪ್ರಿಯರೇ ದೇವರು ಅದ್ಭುತವಾದಂಥ ರೀತಿಯಲ್ಲಿ ಆತನ ಜೊತೆಯಲ್ಲಿ ವರ್ತನೆ ಮಾಡಿದ ಆತನ ಜೊತೆಯಲ್ಲಿ ಆತನು ಆತನ ಪರಿವರ್ತನೆಗೋಸ್ಕರವಾಗಿ ಕಾರ್ಯ ಮಾಡಿದ ಆದರೆ ನೋಡ್ರಿ ಅದೇ ಅಪೋಸ್ ತಲುಕೊತ್ತು ಇಪ್ಪತ್ತಾರು ಹತ್ತರಲ್ಲಿ ಏನು ಹೇಳ್ತಾ ಉಂಟು ಎರೂಸಲೇಮ್ನಲ್ಲಿ ಹಾಗೆ ನಡೆಸಿದನು ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವ ಜನರಲ್ಲಿ ಅನೇಕರನ್ನು ಸೆರೆಮನಿಗಳಲ್ಲಿ ಇಡಿಸಿ ಅವರಿಗೆ ಮರಣದ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದನು ಚೆನ್ನಾಗಿದೆ ಅವರಿಗೆ ಮರಣದ ಆ ಒಂದು ಆರ್ಡರ್ ಆದಾಗ ನನ್ನ ಅಪ್ರೂವಲ್ ತೋರಿಸಿದೆ ಚೆನ್ನಾಗಿದೆ ಹ್ಮ್ ಹೀ ಅಟೆಂಪ್ಟೆಡ್ ದ ಟಾರ್ಚರ್ ಆಫ್ ಕ್ರಿಶ್ಚಿಯನ್ ಬಿಲೀವರ್ಸ್ ಹಿ ಪರ್ಸಿಕ್ಯೂಟೆಡ್ ದ ಚರ್ಚ್ ಪರ್ಸಿಕ್ಯೂಟೆಡ್ ದ ಚರ್ಚ್ ಅಷ್ಟು ಮಾತ್ರ ಅಲ್ಲ ನನ್ನ ಪ್ರಿಯರೇ ದೇವರ ವಾಕ್ಯವು ಹೇಳುವಂಥದ್ದು ಇಂಥ ಒಂದು ಭಯಂಕರವಾದ ಪರಿಸ್ಥಿತಿಯಲ್ಲಿದ್ದಂಥ ಸೌಲನು ನಾವು ಒಂಬತ್ತನೇ ಅಧ್ಯಾಯ ನಾಲ್ಕನೇ ವಚನಕ್ಕೆ ಬರುವಾಗ ದೇವರ ವಾಕ್ಯ ಹೇಳ್ತದೆ ಹಿ ಫೆಲ್ ಟು ದ ಗ್ರೌಂಡ್ ಹರ್ಡ್ ಕ್ರೈಸ್ಟ್ ಸೇ ಸೌಲನೆ ಪರ್ಸಿಕ್ಯೂಸ್ ಯಾಕೆ ನೀ ನನ್ನನ್ನು ಹಿಂಸೆ ಪಡಿಸುತ್ತಿ ಎಂಬಂತ ಶಬ್ದವನ್ನು ಕೇಳಿದ ಅದು ಆತನ ಜೀವನದಲ್ಲಿ ಒಂದು ಪರಿವರ್ತನೆಯ ನಾಂದಿಯಾಯಿತು ದೇವರು ಸೌಲನನ್ನು ಪರಿವರ್ತನೆ ಮಾಡಿದ ಇಂಥ ಭಯಂಕರವಾದ ಸ್ಥಿತಿಯಲ್ಲಿದ್ದಂಥ ಸೌಲನ ಜೀವನದಲ್ಲಿ ಒಂದು ಪರಿವರ್ತನೆ ಉಂಟಾಯಿತು ಮುಂದಿನ ವಾರದಲ್ಲಿ ನಾವು ಅದನ್ನು ನೋಡೋಣ ಪರಿವರ್ತನೆ ಹೊಂದಿದಂಥ ಸೌಲನು ಅವನ ಜೀವನದಲ್ಲಿ ಏನಾಯಿತು ಎಂಬುದನ್ನು ನಾವು ನೋಡೋಣ ನನ್ನ ಪ್ರಿಯರೇ ಈ ದಿವಸ ಈ ವಾಕ್ಯವನ್ನು ಕೇಳಿದಂಥ ನಮ್ಮಲ್ಲಿ ಯಾರಾದರೂ ದೇವರ ವಾಕ್ಯವನ್ನು ನಾವು ಅಂಗೀಕಾರ ಮಾಡಲಿಕ್ಕೆ ಸಿದ್ಧರಿದ್ದೇವೆ ನಾವು ಕ್ರಿಸ್ತನನ್ನು ಹಿಂಬಾಲಿಸುವವರ ಅಥವಾ ಹಿಂಬಾಲಿ ಅವನನ್ನು ಹಿಂಸೆ ಪಡಿಸುವವರ ಭಕ್ತರ ಜೊತೆಯಲ್ಲಿ ನಾವು ಇರುವವರ ಅಥವಾ ಭಕ್ತರನ್ನು ಹಿಂಸೆ ಪಡಿಸುವವರ ನನ್ನ ಪ್ರಿಯರು ಈ ದಿವಸದಲ್ಲಿ ದೇವರು ನಿನ್ನನ್ನು ಆಶಿಸುವಂಥದ್ದು ನಿನ್ನ ಜೀವನವನ್ನು ಆತನಿಗೆ ಒಪ್ಪಿಸಿಕೊಡು ನಿನ್ನ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಆತನು ತಾರದು ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥಿಸು ಪ್ರೀತಿಯುಳ್ಳ ಸ್ವಾಮಿ ದಾರ್ಸದ ಸೌಲನ ಕುರಿತಾಗಿ ನಾವು ನೋಡಿದ್ದೀವಿ ಎಂಥ ಒಂದು ಕಠಿಣವಾದ ಹೃದಯ ಅವನ ಜೀವನದಲ್ಲಿ ಆತನು ಕ್ರೈಸ್ತರ ವಿರುದ್ಧವಾಗಿ ಮಾಡಿದ ಹೋರಾಟ ಓ ದೇವರೇ ಆದರೆ ನಿನ್ನ ದರ್ಶನ ಆತನಿಗೆ ಉಂಟಾಯಿತು ನಿನ್ನಿಂದ ಆತನು ಬಿಡುಗಡೆಯನ್ನು ಹೊಂದಿದ ಈ ದಿವಸದಲ್ಲಿ ಕರ್ತನೆ ಇಂಥ ಒಂದು ಸ್ಥಿತಿಯಲ್ಲಿರುವಂಥ ಯಾರಾದರೂ ಸರಿಯ ಏಸುವಿನ ವಾಕ್ಯವನ್ನು ಕೇಳಿ ಬಿಡುಗಡೆ ಪಡೆದು ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು ಏಸುವಿನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ स्तोत्रवी आमे